ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ತಾಯಿ ಊರಿಗೆ ಬಂದಿದ್ದೀವಿ. ಇದು ಕೋಲಾಲ ಕೊರಡ್ಕೆರೆ ತಾಲೂಕಲ್ಲಿರೋದು. ನೋಡಿ, ಇದು ಒಂದು ಅರ್ಧ ಎಕರೆ ಪ್ಲಾಟು. ಈ ಅರ್ಧ ಎಕರೆ ಪ್ಲಾಟಲ್ಲಿ ಎಷ್ಟು ಥರ ಬೆಳೆ ಇದೆ ಅಂತ ನೀವೇ ಅಬ್ಸರ್ವ್ ಮಾಡಿ. ಇದು ಮೇಯ್ನ್ ಮುಖ್ಯ ಬೆಳೆ ಆಗಿಬಿಟ್ಟು ಇದು ಕಡಲೆ ಹಾಕಿದ್ದಾರೆ. ನೆಲಗಡಲೆ, ಶೇಂಗಾ, ಶೇಂಗಾ ಮತ್ತು ನೋಡಿ ಮಧ್ಯ ಮಿಶ್ರ ಬೆಳೆ ಆಗಿಬಿಟ್ಟು ತೊಗರಿ ಹಾಕಿದ್ದಾರೆ. ಅವರೆ ಇದೆ ನೋಡ್ಬೋದು, ಅವರೆ ಇದೆ ಈ ಲೈನಲ್ಲಿ, ಅವರೆ ಇದೆ, ತೊಗರಿ ಇಲ್ಲೇ ಇದೆ, ಅವರೆ ಇದೆ, ಅರಳಿದೆ ಮತ್ತು ಅಲಸಂದೆ ಇದೆ. ಮತ್ತು ಇದು ಜಸ್ಟ್ ಅರ್ಧ ಎಕರೆ ಅಷ್ಟೇ ಇರೋದಲ್ಲಿ ನೋಡಿ. ನೀವು ಮನೆಗೆ ಎಷ್ಟು ಬೇಕೋ ಅಷ್ಟು ರಾಗಿ ಹಾಕೊಂಡಿದ್ದಾರೆ. ಒಂದು ಫ್ಯಾಮಿಲಿಗೆ ಸಾಕಾಗುತ್ತೆ ಇದು ರಾಗಿ. ಹಾಂ, ರಾಗಿ ಮಧ್ಯ ಎಲ್ಲೋ ಎಲ್ಲೋ ಕಲರ್ ಫ್ಲವರ್ಸ್ ಕಾಣಿಸ್ತಾ ಇದೆ ಅನ್ಸುತ್ತೆ. ಅದು ಸಾಸಿವೆ, ಸಾಸಿವೆ ಇದು ಎಣ್ಣೆಗೆ ಉಪಯೋಗಿಸ್ಕೋಬೋದು. ಒಂದು 10-20 ಗಿಡ ಇದ್ದರೆ ಸಾಕು, ಒಂದು ಕುಟುಂಬಕ್ಕೆ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಸಾಸಿವೆ ಆಗುತ್ತೆ ನಮಗೆ. ಈಗ ನೋಡ್ತಾ ಇರೋಂಥದ್ದು ಈ ಸಾಲಲ್ಲಿ ಅರಳು ಕಾಣಿಸ್ತಾ ಇದೆ ನನಗೆ, ಕ್ಯಾಸ್ಟರು. ಇದು ಒಳ್ಳೆಯದು ಹೆಂಗೆ ಅಂತಂದರೆ, ಈ ಗ್ರೌಂಡ್ ನೆಟ್ ಎಲ್ಲ ಕಟಾವ್ ಆಗ್ನಾ ಇರೋಂಗೇ ಅರಳು ಮುಂದೆ ಚೆನ್ನಾಗಿ ಬೆಳೆದು ಅದೇ ಅರಳೇ ತುಂಬ ಇದಾಗ್ಬಿಡುತ್ತೆ ನೋಡಿ. ಎರಡು ಸಾಲ ಅರಳು ಕಾಣ್ತಾ ಇದೆ ನಿಮಗೆ. ಏನಿಲ್ಲ ಅಂದ್ರೂ ಮಿನಿಮಮ್ 40 ರೂಪಾಯಿ ಇರುತ್ತೆ ಕೆ ಜಿ ಅರಳು. ತುಂಬ ಡಿಮ್ಯಾಂಡ್ ಇದೆ, ಅದಕ್ಕೇನು ತುಂಬ ಎಕ್ಸ್ಟ್ರಾ ಕೇರ್ ಏನು ಬೇಡ. ಸುಮ್ಮನೆ ಒಂದೇ ಬೆಳೆ ಬೆಳೆಯೋ ಬದಲು ಈ ರೀತಿ ಮಿಶ್ರ ಬೆಳೆಯಾಗಿ ಇದೆಲ್ಲ ಮಳೆ ಆಶ್ರಿತ, ಮತ್ತು ಇದಕ್ಕೆ ಯಾವುದೇ ಕಾರಣಕ್ಕೂ ನೀರಾವರಿ ವ್ಯವಸ್ಥೆ ಇಲ್ಲ. ಇಲ್ಲಿ ಮಳೆ ಆಶ್ರಯದಲ್ಲಿ ಬೆಳೆಯುವಂಥದ್ದು ಅವರು ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊತಾರೆ ದವಸ ಧಾನ್ಯಗಳನ್ನ. ಒಂದು ಈ ಅರ್ಧ ಎಕರೆ ಒಂದು ಫ್ಯಾಮಿಲಿನೇ, ಅರ್ಧ ಎಕರೆಲ್ಲಿ ಒಂದು ಫ್ಯಾಮಿಲಿನ ಮೇಂಟೈನ್ ಮಾಡ್ಬೋದು. ಹಾಂ, ಅಂದರೆ ಒಂದು ವರ್ಷಕ್ಕೆ ಆಲ್ಮೋಸ್ಟು ಈಗ ಕಡಲೆ ಹಾಕಿ ರಾಗಿ ಹಾಕಿ ನಮ್ಮ ರಾಗಿ ಸಾಕು, ಅಷ್ಟು ಬೆಳ್ಕೊಂಡ್ರೆ ನಮ್ಮ ಆರಾಮಾಗಿ ನಮಗೆ ದಿನ ಮುದ್ದೆಗೆ ನಮಗೆ ಸಾಕಾಗುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬದು ಬೇಲಿ. ಈ ಜಾಗದಲ್ಲಿ ವೇಸ್ಟ್ ಜಾಗದಲ್ಲಿ ಬದಲು ಸೋರೆ ಹಾಕಿದ್ದಾರೆ, ಸೋರೆ ಗಿಡ ಹಾಕಿದ್ದಾರೆ, ಕುಂಬಳ ಗಿಡ ಹಾಕಿದ್ದಾರೆ ನೋಡಿ. ಅದು ಅಲ್ಲಿ ಹಸು ಸಗಣಿ ಇರೋ ಇದು ತಿಪ್ಪೆ ಅಲ್ಲಿ ಅಲ್ಲೂ ಹಾಕೊಂಡಿದ್ದಾರೆ ಕುಂಬಳ ಗಿಡ. ಸೊಪ್ಪು ಕಿತ್ಕೊಂಡು ಹೋಗ್ತಾ ಇದ್ದೀನಿ ನಾನು ಸಾರು ಮಾಡಲಿಕ್ಕೆ. ತೋರಿಸ್ತೀವಿ ನೋಡಿ, ಕುಂಬಳ ಸೊಪ್ಪಲ್ಲಿ ಸಾರು ಮಾಡ್ಬೋದು. ತುಂಬ ಸತಿ ಹೇಳಿದ್ದೀವಿ ಈ ಥರ ಸಾರು ಮಾಡೋದಕ್ಕೆ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ನೀವು ಇಲ್ಲೊಂದು ನೋಡ್ತಾ ಇದ್ದೀರಾ ಅಣ್ಣೆ ಸೊಪ್ಪಲ್ಲಿ ಮಾಮ ಇದು. ಹಾಂ, ಇದು ನೋಡಿ ಅಣ್ಣೆ ಸೊಪ್ಪು ಅಂಥೇಳಿ, ಇದು ಭಾಳ ಒಳ್ಳೆಯದು. ಕಡಲೆ ಗಿಡದಲ್ಲಿ ಅಂದರೆ ಈ ಗ್ರೌಂಡ್ನೆಟಲ್ಲಿ ಏನಿದೆ ಒಂದು ಕಳೆ ಆಗಿ ಬೆಳೆದಿರುವಂಥದ್ದು, ನಾವೇನು ಹಾಕಿಲ್ಲ ಅದಾಗದೇ ಬೆಳೆಯುತ್ತೆ, ಎಲ್ಲ ಕಡೆ ಬೆಳೆಯುತ್ತೆ ಇದು. ಇದನ್ನು ನಾವು ಈ ಮೊಳೆ ಎಳೆ ಎಲೆಗಳನ್ನ ಕಿತ್ಕೊಂಡು ಸಾಂಬಾರು ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಇದಿದೆ, ಇದು ಗಾಣಿಕೆ ಸೊಪ್ಪು. ನಾವು ಹೊಲದಲ್ಲಿ ಬರುವಂತಹ ಕಳೆಗಳನ್ನೇ ಅಡುಗೆ ಮಾಡಬೇಕು, ಭಾಳ ಚೆನ್ನಾಗಿರುತ್ತೆ. ಇದಕ್ಕೇನು ಗೊಬ್ಬರ ಗಿಬ್ಬರ ಔಷಧಿ ಗಿವಿಸಿ ಏನೂ ಹೊಡೆದಿಲ್ಲ, ತನಗೆ ತಾನೇ ಬೆಳೆದಿರೋಂಥ ಗಿಡಗಳು ಇವೆಲ್ಲ, ಚೆನ್ನಾಗಿ ಬೆಳೆದಿರೋ ಗಿಡಗಳು. ಇಲ್ಲಿ ನೋಡ್ತಾ ಇದ್ದೀರಾ ಅವರೆಕಾಯಿ ಇದೆ, ನಮ್ಮ ಅವರೆಕಾಯಿ ಟೈಮ್ಗೆ ಅವರೆಕಾಯಿ ಬಂದ್ಬಿಡುತ್ತೆ ಅದು. ಈಗ ಅವರೆಕಾಯಿ ಬಳ್ಳಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ಕ್ಯಾಸ್ಟು ಕೂಡ ನಮ್ಗೆ ಸಪೋರ್ಟ್ ಮಾಡುತ್ತೆ, ಆ ಬಳ್ಳಿ ಹಾಕ್ಕೊಂಡು ಬೆಳೆಯೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಹಂಗೆ ಮಳೆಯೆಲ್ಲ ಚೆನ್ನಾಗಾಗಿದೆ ಎಲ್ಲ ಕಡೆಯೂ, ಮಣ್ಣು ಕೂಡ ತುಂಬ ಚೆನ್ನಾಗಿದೆ. ಹೌದು ಹೌದು. ಆಮೇಲೆ ಇಲ್ಲಿ ನೋಡಿ ಹಲಸಂದೆ ಕಾಳು, ಇದು ಕೂಡ ಅಷ್ಟೇ, ಒಂದು ಕಾಳು ಆಯಿತು ನಮಗೆ. ಇಲ್ಲೊಂದು ಸೊಪ್ಪು, ದಂಟಿನ ಸೊಪ್ಪು ಇದು ಕಾಣ್ತಾ ಇದೆಯಲ್ಲ, ಕೆಂಪು ದಂಟಿನ ಸೊಪ್ಪು ಇದು. ಅಂದರೆ ಇದು ಬುಡ ಕೆಂಪಿದೆ, ಎಲೆ ಹಸಿರೇ ಇದೆ, ದಂಟಿನ ಸೊಪ್ಪು ಇದು ಅಷ್ಟೇ. ಹಲಸಂದೆ, ಅವರೆ, ಈ ರೀತಿ ಮಿಶ್ರ ಬೆಳೆ ಮಾಡಿಕೊಂಡು ಮಿಶ್ರ ಬೆಳೆ ಪದ್ಧತಿಯಿಂದ ಮಳೆ ಆಶ್ರಯದಲ್ಲಿ ಕಡಿಮೆ ಜಾಗದಲ್ಲಿ ನಾವು ಕುಟುಂಬಕ್ಕೆ ಏನೇನು ಬೇಕೋ ಅವೆಲ್ಲನೂ ಬೆಳ್ಕೊಂಡು ತಿನ್ಬೋದು. ದಯಮಾಡಿ ನಾವು ಮುಂದೆ ಈಗ ಕರೋನಾ ಕಾಲದಲ್ಲಿ ಎಷ್ಟೊಂದು ಜನ, ನೀವು ಹೇಳೋಣ, ನಿಮ್ಮ ಹಳ್ಳಿ ತುಂಬೋಗಿದೆ ಅಂತ ಹೇಳ್ತಾ ಇದ್ದೆ ನೀನು, ಅದ್ರ ಬಗ್ಗೆ ಎಲ್ಲ ಬೆಂಗಳೂರಿಗೆ ಹೋಗ್ಬಿಟ್ಟಿದ್ರು, ಇಲ್ಲಿ ಏನು ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಹೋಗಿದ್ರು. ಈ ಕೊರೋನಾ ಇರೋದ್ರಿಂದ ಅವ್ರಿಗೆ ಕೆಲಸ ಕಳ್ಕೊಂಡು ಎಲ್ಲ ವಾಪಸ್ ಬಂದಿದ್ದಾರೆ. ಈಗಂತೂ ಎಲ್ಲೆಲ್ಲೂ ಹಸಿರು, ಎಲ್ಲೂ ಒಂದು ಸ್ವಲ್ಪ ಜಾಗನೂ ಎಲ್ಲೂ ಖಾಲಿ ಇಲ್ಲ, ಎಲ್ಲ ಕಡೆಯೇ ವ್ಯವಸಾಯ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ ಊರನ್ನ ನೋಡಲಿಕ್ಕೆ, ಊರಲ್ಲಿ ಜನ ತುಂಬಿದೆ ಊರೆಲ್ಲ ಜನ. ಅಲ್ಲ, ನೀವು ಸಂದೇಶ ಕೊಡು ಒಂದು ನೋಡಿದ್ರಲ್ವಾ, 100% ಈ ಕಂಪ್ಲೀಟಾಗಿ ಕಮರ್ಷಿಯಲ್ ಕ್ರಾಪ್ ಬೆಳೆದಲ್ಲೇ ಈ ಥರ ಒಂದು ಸಂಸಾರಕ್ಕೆ ಅಂತ ಹೇಳಿ ಒಂದು ಅರ್ಧ ಎಕರೆ ಜಮೀನ ಬಿಟ್ಕೊಂಡು ನಮಗೆ ಮನೆಗೆ ಬೇಕಾಗಿರೋವಂಥ ಅಟ್ಲೀಸ್ಟ್ ಬೇಸಿಕ್ ನೀಡೋ ದವಸ ಧಾನ್ಯಗಳು ನಾವೇ ಬೆಳ್ಕೊಂಡು ನಮ್ಮ ಜಮೀನಲ್ಲಿ ಬೆಳೆದಿದ್ದನ್ನೇ ನಾವು ತಿನ್ನೋಣ. ಇದು ಮೇನ್ ಉದ್ದೇಶ ಆಗಬೇಕು. ಕಮರ್ಷಿಯಲ್ ಕ್ರಾಪ್ ಬೆಳೀರಿ, ಅಟ್ಲೀಸ್ಟ್ ಒಂದು ಅರ್ಧ ಎಕರೆ ಬಿಟ್ಕೊಂಡು ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಬೋದಲ್ಲ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.